ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ತಮ್ಗೆ ಗೊತ್ತಿರುವಂತೆಯೇ ಮಾನ್ಯ ಮುಖ್ಯಮಂತ್ರಿಗಳಿಗೆ 7ನೇ ವೇತನ ಆಯೋಗದ ಶಿಫಾರಸು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಆ ಒಂದು ಶಿಫಾರಸುಗಳೊಂದಿಗೆ ಚರ್ಚೆ ಮಾಡಿ ಅದಾದ ಮೇಲೆ ನಾವು ಒಂದು ತೀರ್ಮಾನ ತಗೋತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದು ಕೂಡ ತಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಈಗ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುವುದು ಯಾವಾಗ ಅನ್ನೋದು ಒಂದು ಮಾಹಿತಿ, ಒಂದು ಕುತೂಹಲ ಇರುತ್ತೆ. ಸೊ ಈಗ 7th ಪೇ ಕಮಿಷನ್ ರೆಕಮೆಂಡ್ಸ್ 27.5% ಹೈಕ್ ಇನ್ ಪೇ ಆಫ್ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಗೆ ಗೊತ್ತಿದೆ. 27.50% ಫಿಟ್ಮೆಂಟನ್ನು ಈಗ ಕೊಟ್ಟಿದ್ದಾರೆ. ಅದರ ಅರ್ಥ ಈಗ ತಮ್ಗೆ ಗೊತ್ತಿರಲಿ, ದ ಮಿನಿಮಮ್ ಸ್ಯಾಲ್ರಿ ಆಫ್ ದ ಗೌರ್ಮೆಂಟ್ ಎಂಪ್ಲಾಯೀಸ್ ವುಡ್ ಗೋ ಅಪ್ ಫ್ರಮ್ 17,000 to 27,000 ಪರ್ ಮಂತ್ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್. ವೀಕ್ಷಕರೇ, ನೀವು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇಂಟರ್ನ್ ರಿಲೀಫ್ ಏನು 17% ಕೊಟ್ಟಿದ್ದಾರೆ, ಅದಾದಮೇಲೆ ಈಗ 27.50 ಈಗ ಜಸ್ಟ್ ರೆಕಮೆಂಡ್ ಏನು ಮಾಡಿದ್ದಾರೆ 27.5%. ಈಗ ಪ್ರೆಸೆಂಟಾಗಿ ಆಯಾರ್ 17% ತಗೋತಾ ಇದ್ದೀರಾ ನೀವು. ಹಾಗಾಗಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.